ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು ರೀಪ್ರಿನ್ ಪುಟ ನಾಲ್ಕು ಸಾವಿರದ ನೂರ ಮೂವತ್ತು ಪುಟದ ಸಂಖ್ಯೆ ನೂರ ಹದಿನೆಂಟು ನಾವು ತಿಳಿದಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನಮಗೆ ದೃಢವಾದಂತೆ ನಮ್ಮ ಕರ್ತನು ಆ ಹೆಂಗಸಿಗೆ ಬಹು ನಾಟುವಂತಾಗಿದ್ದರೂ ನಯವಾದ ರೀತಿಯಲ್ಲಿ ಸತ್ಯವನ್ನು ಪ್ರಕಟಿಸುತ್ತಾ ಹೀಗೆ ನುಡಿದನು ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನೀವು ಅರಿಯದೇ ಇರುವಂಥದ್ದನ್ನು ಆರಾಧನೆ ಮಾಡುವವರು ಸಮಾಜದವರು ಇಸ್ರಾಯೇಲ್ ವಂಶಸ್ಥರಲ್ಲದವರಾದ್ದರಿಂದ ಅಬ್ರಹಾಮನ ಒಡಂಬಡಿಕೆಗೆ ಯಾವ ವಿಧದಲ್ಲೂ ಬಾಧ್ಯರಿರಲಿಲ್ಲ ಸತ್ಯದ ಕೇಂದ್ರವಾಗಿರುವ ಈ ಅಂಶವನ್ನು ಅದರ ನಿಜವಾದ ಬೆಳಕಿನಲ್ಲಿ ಅರಿತುಕೊಳ್ಳಲಾರದೆ ಅವರು ದೇವರ ಯೋಜನೆಯ ಎಲ್ಲ ಮುಖ್ಯ ಲಕ್ಷಣಗಳ ವಿಷಯದಲ್ಲಿ ಗೊಂದಲಕ್ಕೀಡಾಗಿದ್ದರು ಇದಕ್ಕೆ ಪ್ರತಿಯಾಗಿ ಯಹುದ್ಯರು ತಾವು ಶಾರೀರಿಕವಾಗಿ ಅಬ್ರಹಾಮನ ಸಂತತಿಯಾಗಿ ತಮ್ಮ ಮೂಲಕವೇ ಆ ಶ್ರೇಷ್ಠವಾದ ಮೆಸೆಯನ್ನು ಬರಬೇಕೆಂದಿರುವುದು ಮತ್ತು ಕಡೆಯಲ್ಲಿ ಆತನ ಹಾಗೂ ನಮ್ಮ ತಮ್ಮ ಜನಾಂಗದವರಲ್ಲಿ ಕೆಲವರು ಆತನೊಡನೆ ಸಹಕಾರಿಗಳಾಗಿ ಕೂಡಿ ತಮ್ಮ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳು ಆಶೀರ್ವಾದ ಹೊಂದಲಿರುವರೆಂದು ಅವರಿಗೆ ತಿಳಿದಿತ್ತು ನಮ್ಮ ಕರ್ತನು ಹೇಳಿದ್ದು ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ ಅದು ಯಹೂದ್ಯರಿಗೆ ಇಲ್ಲವೇ ಯಹೂದ್ಯರಿಗೋಸ್ಕರವಾಗಿ ಮಾತ್ರ ಪ್ರತ್ಯೇಕವಾಗಿರಿಸುವಾಗಿರುವುದೆಂದು ಹೇಳಲಿಲ್ಲ ಆ ಒಡೆಯನು ಕ್ರಿಸ್ತನು ಶಾರೀರಿಕವಾಗಿ ಅವರ ಜನಾಂಗದವನಾಗಿರುವ ಅರ್ಥದಲ್ಲಿ ಅದು ರಕ್ಷಣೆಯೂ ಅವರ ಮೂಲಕವಾಗಿ ಬರುವುದಾಗಿತ್ತು ವಾಗ್ದಾನಗಳು ಆ ಜನಾಂಗದವರಿಗಾಗಿಯೇ ಪ್ರತ್ಯೇಕವಾಗಿತ್ತು ಹೀಗಾಗಿ ಮೆಸಿಯನು ಬೇರೆ ಯಾವುದೇ ಜನಾಂಗದಲ್ಲಿ ಹುಟ್ಟಿದಾಗ್ಯೂ ಆ ವಾಗ್ದಾನಗಳಿಗೆ ತಾನು ಬಾಧ್ಯನಾಗಿರಲು ಸಾಧ್ಯವಿರುತ್ತಿರಲಿಲ್ಲವೆಂಬ ಅರ್ಥದಲ್ಲಿ ಆ ರಕ್ಷಣೆಯು ಅವರದಾಗಿತ್ತು ರಕ್ಷಣೆಯೂ ಸಹ ಅವರ ಮೂಲಕವಾಗಿಯೇ ಬರುವುದಾಗಿತ್ತು ಅಂದರೆ ಅವರಿಂದಲೇ ನಮ್ಮ ಕರ್ತನು ತನ್ನ ದೇಹವಾಗಿರುವ ಸಭೆಯ ಮೊದಲ ಸದಸ್ಯರನ್ನು ಆದುಕೊಂಡು ಅವರ ಮೂಲಕವಾಗಿ ಈ ಕಾಲದಲ್ಲಿ ಸುವಾರ್ಥಯುಗದಲ್ಲಿ ಪ್ರತಿಯೊಂದು ಜನಾಂಗ ಪ್ರಜೆ ಕುಲ ಮತ್ತು ಭಾಷೆಯವರಿಗೆ ಆ ದೇಹದ ಅಂಗಗಳಾಗುವುದಕ್ಕೆ ಆಹ್ವಾನವನ್ನು ನೀಡಿದನು ಸಮಾಜದವರು ಒಂದು ವರ್ಗದ ಜನರಿಗೆ ಛಾಯೆಯಾಗಿದ್ದಾರೆಂದು ನಮಗೆ ಹೇಳಲಾಗದು ಏಕೆಂದರೆ ಛಾಯೆ ಎಂಬುದು ಒಂದು ಅತಿ ಬಲವಾದ ಶಬ್ದ ಹೀಗಿರುವಲ್ಲಿ ಛಾಯೆಯಲ್ಲಿ ನಿಜವಾದ ಇಸ್ರಾಯೇಲರಿದ್ದಾರೆಂಬುದನ್ನು ಮತ್ತು ಇವರಿಗೆ ಸೇರದ ಒಂದು ವರ್ಗದ ಜನರು ಇವರನ್ನು ಹೋಲುವರೆಂಬುದನ್ನು ನಾವು ನೋಡುವೆವು ಹೀಗೆಯೇ ಆತ್ಮಿಕ ಇಸ್ರಾಯೇಲರಲ್ಲಿ ಕೆಲವರು ಸಮಾರ್ಯದವರಂತೆ ಇರುವುದು ನಮಗೆ ಕಂಡುಬರುತ್ತದೆ ಅದು ಈ ಆತ್ಮಿಕ ಇಸ್ರಾಯೇಲ್ ಕುಲಕ್ಕೆ ಸೇರದ ಸೇರದವರಾಗಿ ಅಂದರೆ ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟಿದವರಾಗಿ ಒಡಂಬಡಿಕೆ ವಾಗ್ದಾನಗಳಿಗೆ ಸಂಬಂಧಿಸದ ಅನ್ಯ ಜನರಾಗಿದ್ದಾರೆ ಇವರಲ್ಲಿ ಕೆಲವರು ಭಕ್ತಿಯ ವೇಷವುಳ್ಳವರಾಗಿ ಗೌರವಿತ ಜನರೆಂದು ಮನ್ನಣೆ ಪಡೆದವರಾದರೂ ಭಕ್ತಿಯ ಬಲವನ್ನು ಅವರು ಬೇಡವೆನ್ನುವರಾಗಿರುವರು ಹೀಗೆ ಎಲ್ಲರೂ ಪವಿತ್ರಾತ್ಮನಿಂದ ಹುಟ್ಟಿದವರಾಗಿ ಆ ಮೂಲಕವಾಗಿ ಕರ್ತನಿಗೂ ಮತ್ತು ಆ ವಾಗ್ದಾನಗಳಿಗೂ ಸಂಬಂಧಿಸಿದವರಾದ ನಿಜವಾದ ಇಸ್ರಾಯೇಲರಲ್ಲಿಯೂ ಎರಡು ವರ್ಗಗಳಿರುವುದು ತಮ್ಮ ಪ್ರೀತಿ ಮತ್ತು ಆಸಕ್ತಿಯ ನಿಮಿತ್ತವಾಗಿ ಕರ್ತನಿಂದ ಮ ಮನ್ನಣೆ ಪಡೆದ ನಿಜವಾದ ಇಸ್ರಾಯೇಲರಾದ ಚಿಕ್ಕ ಹಿಂಡು ಹಾಗೂ ತಮ್ಮ ಪ್ರೀತಿ ಆಸಕ್ತಿಗಳಲ್ಲಿ ಕೊರತೆ ಉಳ್ಳವರಾಗಿ ಪೂರ್ಣ ಜಯಶಾಲಿಗಳು ಎಂಬ ವಿಶೇಷವಾದ ಬಿರುದನ್ನು ಹೊಂದಿ ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಲು ಸಾಧ್ಯವಾಗದ ಯಾರಿಂದಲೂ ಎಣಿಸಲಾಗದ ಮಹಾಸಮೂಹ ಈ ಸಮಾರಿಯರಿಗೆ ಹೋಲಿಕೆಯಾಗಿರುವ ಜನರೊಂದಿಗೆ ನಾವು ಧಾರ್ಮಿಕ ವಿಷಯಗಳನ್ನು ಚರ್ಚಿಸುವಾಗ ಸರ್ ಸರ್ಪದ ಜಾಣತನವನ್ನು ಪ್ರಯೋಗಿಸಿ ನೀವು ಅರಿಯದೇ ಇರುವಂಥದ್ದನ್ನು ಆರಾಧನೆ ಮಾಡುವವರು ಎಂದು ಹೇಳುವುದು ನಮ್ಮದಲ್ಲವಾಗಿದ್ದರೂ ಖಂಡಿತವಾಗಿಯೂ ಇದು ಸತ್ಯ ಹೀಗಿರುವಲ್ಲಿ ಈ ವರ್ಗದವರಲ್ಲಿ ಯಾರು ಸತ್ಯವನ್ನು ತಿಳಿಯುವ ಬಯಕೆಯನ್ನು ತೋರ್ಪಡಿಸುವರೋ ಅವರಿಗೆ ಪ್ರತಿಷ್ಠಿತ ಭಕ್ತರಾದ ಆತ್ಮಿಕ ಇಸ್ರಾಯಲ್ಲರ ಆಕಾಂಕ್ಷೆ ಮತ್ತು ನಿರೀಕ್ಷೆಗಳು ಹಾಗೂ ಅವರಿಗಿರುವ ವಾಗ್ದಾನಗಳು ನಾವು ತಿಳಿದಿರುವ ಇಲ್ಲವೇ ಆಲೋಚಿಸಿರುವ ಯಾವುದೇ ವಿಷಯಗಳಿಗಿಂತಲೂ ಎಷ್ಟು ಭಿನ್ನವಾದುದೆಂಬುದನ್ನು ತೋರಿಸಿಕೊಡಲು ಕನಿಕರದಿಂದ ಪ್ರಯತ್ನಿಸುವುದು ಯುಕ್ತವಾದದ್ದು ಇಸ್ರಾಯೇಲರೊಂದಿಗೆ ಮತ್ತು ಇತರರೊಂದಿಗೆ ನಾವು ಮಾಡುವ ನಮ್ಮ ಎಲ್ಲ ನಡಾವಳಿಗಳಲ್ಲಿ ನಮ್ಮ ಒಡೆಯನ ಈ ಮಾತುಗಳನ್ನು ನೆನಪಿಸಿಕೊಳ್ಳೋಣ ನೀವು ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ